ರೈತ ಸಂಘ ಮಂಜೇಶ್ವರ ಏರಿಯಾ ಸಮಿತಿಯ ನೇತೃತ್ವದಲ್ಲಿ ಪೈಬಳಿಕೆ ಅಂಚೆ ಕಚೇರಿಗೆ ದಿಗ್ಬಂಧನ ನಡೆಯಿತು. ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾನೂನು ವಾಪಸಾತಿಗೆ ಆಗ್ರಹಿಸಿ ಪೈಬಳಿಕೆ ಅಂಚೆ ಕಚೇರಿ ಮುಂದೆ ಕೇರಳ ರೈತ ಸಂಘ ನೇತೃತ್ವದಲ್ಲಿ ದಿಗ್ಬಂಧನ ನಡೆಸಿದ್ರು. ಈ ಸಂದರ್ಭದಲ್ಲಿ ಧರಣಿಯಲ್ಲಿ ಸಿಪಿಎಂ ಜಿಲ್ಲಾ ಸಮಿತಿಯ ಸದಸ್ಯರಾದ ಎಂ ಶಂಕರ್ ರೈ, ಚಂದ್ರಹಾಸ್ ಶೆಟ್ಟಿ ಮಾಸ್ತರ್, ಸಿಪಿಎಂ ಏರಿಯಾ ಸಮಿತಿಯ ಸದಸ್ಯರಾದ ಅಬ್ದುಲ್ ರಸಾಕ್ ಚಿಪ್ಪಾ, ಗೀತಾ ಸಮನಿ, ಸದಾನಂದ ಕೋರಿಕರ್, ಶ್ರೀನಿವಾಸ್ ಭಂಡಾರಿ, ಬಿಎ ಬಶೀರ್, ಹಾರಿಸ್ ಪೈಪಳಿಕೆ ಮೊದಲಾದವರು ಭಾಗವಹಿಸಿದ್ರು. ಭೂಮಾಲೀಕರ ಗುಂಡಿಗೆ ಬಲಿಯಾಗಿ ಬಲಿದಾನಿಗಳಾದಂತಹ ಸುಂದರ ಶೆಟ್ಟಿ, ಮಹಾಬಲ ಶೆಟ್ಟಿ, ಚನ್ನಪ್ಪ ಶೆಟ್ಟಿ ಅವರ ಮಣ್ಣಿನಲ್ಲಿ ಇವತ್ತು ನಾವು ರೈತರಿಗೆ ಬೆಂಬಲವನ್ನು ಸೂಚಿಸಿಕೊಂಡು ಸಮರವನ್ನು ಮಾಡುತ್ತಾ ಇದ್ದೇವೆ. ಯಾಕೆ ಈ ಸಮರ? ಈಗ ಇಲ್ಲಿ ನಡೆಯುವಂತಹ ಸಮರ ಯಾಕೆ ಅನ್ನೋದು ನಮಗೆಲ್ಲರಿಗೂ ಅರ್ಥ ಆಗಿದೆ. ಆದರೆ ದೆಹಲಿಯಲ್ಲಿ ಯಾಕೆ ಸಮರ ನಡೆಯುತ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕು. ಸ್ವಾತಂತ್ರ್ಯ ಪೂರ್ವದಲ್ಲಿ ಗಾಂಧೀಜಿ ಅವರು ಹೇಳಿದರು, ರೈತನೇ ನಮ್ಮ ದೇಶದ ಬೆನ್ನೆಲುಬು. ಈ ನಾಡಿನಲ್ಲಿರುವಂತಹ ಅಧ್ಯಾಪಕರಿಗೆ, ಡಾಕ್ಟರ್ಗಳಿಗೆ, ಪೋಸ್ಟ್ ಮಾಸ್ಟರ್ಗಳಿಗೆ ಎಲ್ಲರಿಗೂ ಅನ್ನ ನೀಡುವವನು ದೇಶದ ರೈತ. ಮಹಾತ್ಮ ಗಾಂಧೀಜಿ ಅವರು ಹೇಳಿದರು. ಅದರ ನಂತರ ಅಧಿಕಾರಕ್ಕೆ ಬಂದಂತಹ ಈಗಿನ ಪ್ರಧಾನಮಂತ್ರಿ ದೇಶದಲ್ಲಿ ಅಧಿಕಾರಕ್ಕೆ ಏರುವಾಗ ಹೇಳಿದರು, ಸಬ್ಕೋ ಅಚ್ಛಾ ದಿನ ಆಯೇಗಾ. ಸ್ವಲ್ಪ ಸ್ವಲ್ಪ ಹಿಂದೆ ತಿಳಿದಂತಹ ನಾನು ಆಲೋಚನೆ ಮಾಡಿದೆ, ನನಗೂ ಒಳ್ಳೆಯ ದಿನ ಬರ್ತದೆ ಅಂತ. ಅವತ್ತು ಇದ್ದಕ್ಕಿಂತ 5 ಇಂಚು ಕೆಳಗೆ ಹೋಗಿದ್ದೇನೆ ವಿನಃ 1 ಇಂಚು ಮೇಲೆ ಇರಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಯಾಕೆ?